ನನಗೆ ಬುದ್ಧಿ ಹೇಳ್ತಿದ್ದದ್ ಬಿಟ್ಟು ಅವ್ರು ಹೇಳಿದಕ್ಕೆಲ್ಲ ತಣಾಗ್ತಾ ಹೋಗ್ಬಂಡ್ರೆ 37 ವರ್ಷಕ್ಕಲ್ಲ ಅಪ್ಪ, 57 ಮದ್ವೆ ಆಗಲ್ಲ. 14 ವರ್ಷದಿಂದ ನೋಡ್ತಾ ಇದ್ದೀನಿ, ನಿಮ್ ಮಗಳಿಗೆ ಗಂಡನೂ ಬೇಕು, ಮನೇಲೊಬ್ಬ ಅಳಿಯನೂ ಬೇಕು. ಹುಡುಗ ನೋಡಕ್ ಬಂದ್ರು, ಅವ್ನು ಹಾಗಿದ್ದಾನೆ ಹೀಗಿದ್ದಾನೆ, ಕಪ್ಪಗಿದ್ದಾನೆ ತೆಳಗಿದ್ದಾನೆ, ಸಂಬಳ ಕಮ್ಮಿ ಸ್ವಂತ ಮನೆ ಇಲ್ಲ, ಅದೇ ಆಗಿಲ್ಲ ಹೀಗಿಲ್ಲ ಅಂತ ನೆಪ ಹೊಡ್ಕೊಂಡು ಅವ್ರ ಎಲ್ಲ ಹುಡುಗರ ರಿಜೆಕ್ಟ್ ಮಾಡ್ತಾ ಹೋದ್ರೆ ಮದ್ವೆ ಆಗತ್ತಾ? ಏಯ್, ನಿಮ್ ಗಳಿಗೆ ಡ್ರೀಮ್ ಬಾಯ್ ಸಿಗೋದು ಡ್ರೀಮ್ ಅಲ್ಲಿ ಮಾತ್ರ. ನೀವು ಹೇಳಿದ ಎಲ್ಲ ಕ್ವಾಲಿಟಿ ಇರೋನು ನಿಮ್ಮನ್ನ ಯಾಕೆ ಮದ್ವೆ ಆಗ್ತಾನೆ? ಅವನಿಗೂ ಒಂದು ಮದ್ವೆ ಆಗೋಳು, ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಇರಲ್ವಾ? ಲೈಫಲ್ಲಿ ಈ ರಿಯಾಲಿಟಿ ಅನ್ನೋದು ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಲೈಫಲ್ಲ ಹಿಂಗೆ ಇರ್ತೀರ. ಅಪ್ಪ, ಎಷ್ಟೋ ಹಣ ಇದ್ರೂ ಋಣಂದಷ್ಟು ಮಾತ್ರ ಸುಖ ಅಂತೆ. ಇಷ್ಟೆಲ್ಲ ಯೋಚನೆ ಮಾಡು, ನೀವು ನಿಮ್ಮ ಮಗಳಿಗೆ ಒಳ್ಳೆ ಗುಣ ಇರಗೊಂಡ್ಬೇಕಂತ ಮರ್ತೇ ಬಿಟ್ರಲ್ಲ ಅಪ್ಪ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನಾನೇನು ಬರ್ತೀನಿ. ರಾಧಿಕಾ.